ನಮಸ್ಕಾರ, ನಾನು ಶರಣ್ಯ ಅಡಿಗ. ಕಾರಂತರ ಬಗ್ಗೆ ಮಾಲಿನಿ ಮಲ್ಲೇರವಡ ಒಡನಾಟದ ನೆನಪಿನ ಬಗ್ಗೆ ಹೀಗೆ ಹೇಳುತ್ತಾರೆ. ಒಮ್ಮೆ ಮಿತ್ರರೊಬ್ಬರು ಕಾರಂತರ ವಿದೇಶ ಪ್ರಯಾಣದ ಮುನ್ನ ಶುಭವಿದಾಯ ಕೂಟವೊಂದನ್ನು ಏರ್ಪಡಿಸಿದ್ದರು. ಆ ಸಭೆಗೆ 20-25 ಜನ ವಿವಿಧ ವಿಷಯಗಳಲ್ಲಿ ಆಸಕ್ತಿ ಇದ್ದ ಜನರನ್ನು ಆ ಮಿತ್ರರು ಆಹ್ವಾನಿಸಿದ್ದರು. ಸಮಾರಂಭದ ಪೂರ್ವ ಪೀಠಿಕೆಯಾಗಿ ಕಾರಂತರಿಗೆ ಮಾಲಾರ್ಪಣೆಯಾಯಿತು. ತದನಂತರ ಪ್ರಶ್ನೋತ್ತರಗಳ ಕಾರ್ಯಕ್ರಮ. ಕಾರಂತರು ಪ್ರಶ್ನೆಗಳಿಗೆಲ್ಲ ಉತ್ತರಿಸುವುದರಲ್ಲಿ, ನಾವು ಅವರ ಮಾತನ್ನು ಕೇಳುವುದರಲ್ಲಿ ಮಗ್ನರಾಗಿದ್ದೆವು. ಸಮಾರಂಭದ ಕೊನೆಯಲ್ಲಿ ಒಬ್ಬರು, ಕೆಂಪು ದೇಶಕ್ಕೆ ಹೋಗಲಿರುವ ನಿಮಗೆ ನಮ್ಮ ಪ್ರೀತಿಯ ದ್ಯೋತಕವಾಗಿ ಕೆಂಪು ಗುಲಾಬಿ ಹೂಗಳ ಮಾಲೆಯನ್ನು ಅರ್ಪಿಸಿದ್ದೇವೆ ಎಂದರು ತಮಾಷೆಗಾಗಿ. ಕೂಡಲೇ ಕಾರಂತರು ಗರ್ಜಿಸಿದರು, ನಮ್ಮ ಜನರಿಗೆ ಬಣ್ಣಗಳ ಬಗ್ಗೆ ಜ್ಞಾನವೇ ಇಲ್ಲ, ಇದರಲ್ಲಿ ಒಂದೇ ಒಂದು ಕೆಂಪು ಗುಲಾಬಿ ತೋರಿಸಿ ಎಂದರು. ನಮ್ಮಲ್ಲಿ ಬಣ್ಣಗಳ ಬಗ್ಗೆ ಸರಿಯಾದ ಶಬ್ದಗಳೇ ಇಲ್ಲ, ಕೇವಲ ಬೆರಳಣಿಕೆಯಷ್ಟು ಬಣ್ಣಗಳ ಹೆಸರನ್ನು ನಾವು ಎಲ್ಲ ಬಣ್ಣಗಳಿಗೂ ಉಪಯೋಗಿಸುತ್ತೇವೆ, ಬಣ್ಣಗಳ ಸೂಕ್ಷ್ಮ ತಾರತಮ್ಯಗಳನ್ನು ತಿಳಿಸುವ ಪದಗಳು ಇಲ್ಲಿ ಬಳಕೆಯಲ್ಲಿಲ್ಲ ಎಂದರು. ನಾನು ಒಂದು ಕ್ಷಣ ಅವಕ್ಕಾದೆ. ಅವರ ವಿಮರ್ಶೆ ಸರಿಯಾಗಿತ್ತು. ಆ ಗುಲಾಬಿ ಮಾಲೆಯಲ್ಲಿ ಕೆಂಪು ಬಣ್ಣಕ್ಕೆ ಹೊರತು ಬೇರೆ ಬೇರೆ ಬಣ್ಣದ ಹೂಗಳಿದ್ದುದವೇ ಹೊರತು ಕೆಂಪು ಬಣ್ಣದ ಹೂ ಮಾತ್ರ ಒಂದೇ ಒಂದು ಇರಲಿಲ್ಲ. ಬಣ್ಣಗಳ ಬಗೆಗೆ ತಿಳಿಯದ ಕಣ್ಣುಗಳಿಗೆ ಸೂಕ್ಷ್ಮ ವ್ಯತ್ಯಾಸ ಹೊಳೆಯದಿರುವುದು ಸಹಜವೇ. ಒಮ್ಮೆ ಕಾರಂತರು ವಾಸಿಸುತ್ತಿರುವ ಮನೆಗೆ ಸುಣ್ಣ ಬಣ್ಣ ಬಳಿಯುವ ಕೆಲಸ ನಡೆಯುತ್ತಿದ್ದಿತ್ತು. ಬಣ್ಣಗಳ ಬಗ್ಗೆ ಜ್ಞಾನವಾಗಲಿ ಸಂವೇದನೆಯಾಗಲಿ ಇಲ್ಲದವರಿಗೆ ಕಣ್ಣಿಗೆ ಹೊಡೆದು ಕಾಣಿಸುವ ಬಣ್ಣವಾದರೆ ಆಯಿತು. ಕೆಲಸದಲ್ಲಿ ಮೈಮರೆತಿದ್ದ ಕಾರಂತರು ಕೆಲಸ ಮುಗಿಸಿ ಅಧ್ಯಯನ ಕೋಣೆಯಿಂದ ಡ್ರಾಯಿಂಗ್ ರೂಮ್ಗೆ ಕಾಲಿರಿಸಿದಾಗ ಪಕ್ಕದ ಕೋಣೆಯ ಗೋಡೆಗೆ ಕೆಲಸದ ಆಳುಗಳು ಹೊಡೆದ ಘೋರವಾದ ಬಣ್ಣವನ್ನು ಕಂಡರು. ಅವರಿಗೆ ಹುಚ್ಚು ಹಿಡಿದಂತಾಯಿತು. ಸುಣ್ಣ ಬಣ್ಣ ಬಳಿಯುವ ಕೆಲಸ ವಹಿಸಿಕೊಂಡಿದ್ದ ಮೇಲ್ವಿಚಾರಕರು ತಮಗೆ ಒದಗಿಸಿದ ಬಣ್ಣವನ್ನು ಬಳಿಯುತ್ತಿದ್ದ ಕೆಲಸದ ಆಳುಗಳನ್ನು ಒಂದೇ ಸಮನೆ ಬಯ್ಯತೊಡಗಿದರು. ನಾನು ಈ ಬಣ್ಣವನ್ನು ಬಳೆದರೆ ಈ ಮನೆಯಲ್ಲಿ ವಾಸಿಸುವುದು ಸಾಧ್ಯವಿಲ್ಲ ಎಂದು ಪದೇ ಪದೇ ಕೂಗಾಡುತ್ತಾ ಮನೆಯ ತುಂಬೆಲ್ಲ ಸುತ್ತಾಡುತ್ತಿದ್ದ ಕಾರಂತರನ್ನು ಕಂಡು ನನಗೆ ಗಾಬರಿಯಾಯಿತು. ಕಾರಂತರ ಈ ರೌದ್ರಾವತಾರವನ್ನು ಕಂಡು ಕೆಲಸದ ಆಳುಗಳು ಬೆಪ್ಪಾಗಿ ಮೂಲೆ ಹಿಡಿದು ಕುಳಿತು ಬಿಟ್ಟರು. ನನಗೋ ಸನ್ನಿವೇಶ ವಿಪರೀತಕ್ಕೆ ಹೋಗುತ್ತದೆ ಎಂದು ಅರಿವಾಯಿತು. ನಿಮ್ಮ ಕಣ್ಣಿಗೆ ಹಿತವೆನಿಸಿದ ಬಣ್ಣವನ್ನು ಹಾಕಿಸುವ ಶಾಂತರಾಗಿರಿ ಎಂದು ನಾನು ದುಂಬಾಲು ಬಿದ್ದರು, ಮಗು ಇದು ನನ್ನ ಕೊಲೆ, ಹೇಗೆ ಸುಮ್ಮನುಳಿಯಲಿ ಎಂದು ಕಾರಂತರು ಅಂದಾಗ, ಅಬ್ಬಾ, ಇವರಿಗೆ ಬಣ್ಣದ ಕುರಿತು ಇರುವ ಸಂವೇದನೆಯೇ ಎಂದು ಮನದಲ್ಲಿಯೇ ಅಂದುಕೊಂಡೆ. ಬಣ್ಣದ ಕುರಿತು ಸಂವೇದನೆಗೆ ಇಷ್ಟು ತೀಕ್ಷ್ಣವಾಗಿ ಇಷ್ಟು ತೀವ್ರವಾಗಿ ಅವರ ಮನಸ್ಸು ಸ್ಪಂದಿಸಿದ್ದನ್ನು ನಾನು ಕಂಡದ್ದಿಲ್ಲ. ಪರಿಸ್ಥಿತಿ ಹದಗೆಡುತ್ತಿದ್ದನ್ನು ಕಂಡು ಪರಿಪರಿಯಿಂದ ಕಾರಂತರನ್ನು ಸಮಾಧಾನ ಪಡಿಸಬೇಕಾದರೆ ನನಗೆ ಸಾಕು ಬೇಕಾಯಿತು. ಯಕ್ಷಗಾನದ ದೇವಿ ಮಹಾತ್ಮೆಯಲ್ಲಿ ದುಷ್ಟ ರಕ್ಕಸರನ್ನು ಸಂವರಿಸಿದ ಆದಿಮಾತೆಯ ರೌದ್ರ ಆವೇಶಗಳನ್ನು ನಾವು ಚಿಕ್ಕಂದಿನಿಂದಲೇ ಕಂಡಿದ್ದೆ. ದುಷ್ಟ ರಕ್ಕಸರನ್ನು ಸಂಹರಿಸಿದ ಬಳಿಕವೂ ದೇವಿ ದುಷ್ಟ ಸಂಹಾರದ ಗುಂಗಿನಲ್ಲಿಯೇ ಇದ್ದಾಗ ದೇವಾನುದೇವತೆಗಳು ಅವಳನ್ನು ಶಾಂತಳನ್ನಾಗಿಸುವಲ್ಲಿ ಪಟ್ಟ ಪಾಡನ್ನು ನಾನು ಯಕ್ಷಗಾನ ಬಯಲಾಟದ ದೇವಿ ಮಹಾತ್ಮೆಯಲ್ಲಿ ಕಂಡಿದ್ದೆ. ಈಗ ನನ್ನ ಪಾಡು ಆ ದೇವತೆಗಳ ಪಾಡಿನಂತೆಯೇ ಆಯಿತು. ಆದಿಮಾತೆಯ ಆವೇಶ ರೌದ್ರವನ್ನು ಇಳಿಸಲು ದೇವಾನುದೇವತೆಗಳು ಪಟ್ಟಿರಬಹುದಾದ ಪಾಡನ್ನು ನಾನು ಚೆನ್ನಾಗಿ ಊಹಿಸಬಲ್ಲೆ. ಕಾರಂತರ ರೌದ್ರಾವತಾರವನ್ನು ಕಂಡು ಬೆಪ್ಪುಗಟ್ಟಿ ಮೂಲೆ ಹಿಡಿದು ಕುಳಿತಿದ್ದ ಕೆಲಸದ ಆಳುಗಳನ್ನು ಕರೆದು, ನೋಡಿ, ಕಾರಂತರು ನಿಮಗೆ ಬೈದದ್ದಲ್ಲ, ಅವರಿಗೆ ಬಣ್ಣದ ಕುರಿತು ಇರುವ ಸಂವೇದನೆಯೇ ಈ ಪ್ರತಿಕ್ರಿಯೆಯನ್ನು ಮೂಡಿಸಿದೆ ಎಂದು ನಾನು ಸಮಾಧಾನ ಪಡಿಸಿದಾಗ, ಕಾರಂತರಂತಹ ವಿದ್ವಾಂಸರ ಮನೋಧರ್ಮದ ಒಂದು ಮುಖವನ್ನಷ್ಟೇ ಪ್ರತ್ಯಕ್ಷವಾಗಿ ಕಂಡ ಕೆಲಸದ ಆಳುಗಳು ಅಹುದೇ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದನ್ನು ಕಂಡು ನಾನು ಮನದಲ್ಲಿಯೇ ನಕ್ಕೆ. ಮುಂದೆ ಸುಣ್ಣ ಬಣ್ಣ ಬಳಿಯುವ ಕೆಲಸ ವಹಿಸಿಕೊಂಡಿದ್ದ ಮೇಲ್ವಿಚಾರಕರನ್ನು ಕರೆಸಿ ಕಾರಂತರ ಕಣ್ಣಿಗೆ ಹಾಗೂ ಮನಸ್ಸಿಗೆ ಹಿತವೆನಿಸಿದ ಬಣ್ಣವನ್ನು ಬಳಿದ ಮೇಲೆ ನನಗೆ ಇತಿ ವರ್ಣ ಪ್ರಸಂಗಂ ಎಂದುಕೊಳ್ಳುವಂತಾಯಿತು. ನಮಸ್ಕಾರ. ನಮಸ್ಕಾರ. ಇವತ್ತು ತುಂಬ ಖುಷಿಯಾಗಿದೆ ನನಗೆ. ಯಾಕಂತ ಹೇಳಿದರೆ, ಕಾರಂತರ ಬಗ್ಗೆ, ಅವರ ಒಡನಾಟದ ಬಗ್ಗೆ, ಅವರ ಬಗ್ಗೆ ಒಂದು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಹೇಳಿದಾಗ ತುಂಬ ಖುಷಿಪಟ್ಟೆ ನಾನು. ಕಾರಂತರು ಒಬ್ಬ ದೈತ್ಯ ಪ್ರತಿಭೆ. ನಾನು ಯಾವಾಗಲೂ ಒಂದು ಹೇಳು ಮಾತಿದೆ ಏನಂತ ಹೇಳಿದರೆ, ವಜ್ರಕ್ಕೆ ವಜ್ರವೇ ಸಾಟಿ ಅಂತ ಹೇಳಿದಾಗೆ ಕಾರಂತರನ್ನು ಇನ್ನೊಬ್ರಿಗೆ ಹೋಲಿಸ್ಲಿಕ್ಕಾಗೋದಿಲ್ಲ. ಕಾರಂತರಿಗೆ ಕಾರಂತರೇ ಅಷ್ಟರಮತ್ತಿಗೆ ಯಶಸ್ಸು ಅದು. ಮತ್ತು ಮಕ್ಕಳ ಮೇಲಿನ ಅವರಿಗೆ ವಿಶೇಷವಾದಂಥ ಪ್ರೀತಿ, ಪರಿಸರದ ಬಗ್ಗೆ ಅವರಿಗೆ ಕಾಳಜಿ, ಯಕ್ಷಗಾನ ಜನಪದ ಕ್ಷೇತ್ರದಲ್ಲಿ ಅವರ ಆಸಕ್ತಿ, ಛಾಯಾಗ್ರಹಣ, ಚಿತ್ರಕಲೆ, ಸಿನಿಮಾ, ಹೀಗೆ ಹಲವಾರು ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದ್ದಾರೆ.
ಅವರು ಕೆಲಸದೇ ಮಾಡದೇ ಇರುವಂತಹ ಸಾಹಿತ್ಯದ ಯಾವುದೇ ಪ್ರಕಾರ ಇಲ್ಲ ಅಂತಂದು ಕೂಡ ಹೇಳ್ಬೋದು. ಅವರು ಅವರೊಟ್ಟಿಗೆ ಕಳೆಯುವುದಿದೆಯಲ್ಲ, ಅದೊಂದು ರೀತಿ ಸಂತೋಷದ ಸಂಗತಿ. ನಾನು ಬಾಲ್ಯದ ಸಂದರ್ಭದಲ್ಲಿ ಅವರನ್ನು ಅವರ ಹೆಸರನ್ನು ಕೇಳಿದ್ದೆ ಮತ್ತು ಅವರ ಮುಖತಾಗಿ ಅವ್ರನ್ನ ಭೇಟಿಯಾಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ ಒಂದು ರೀತಿಯ ಭಯ ಇತ್ತು, ಅವರು ತುಂಬ ತುಂಬ ಶಿಸ್ತಿನ ಮನುಷ್ಯ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು. ಅದು ಒಂದು ಕಾರಣ ಇರಬಹುದೇನೋ. ಅದಲ್ಲದೇ ಸಣ್ಣ ಪ್ರಾಯದಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಅನಿವಾರ್ಯವಾಗಿ ಹೋಗಬೇಕಾಯಿತು. ಹೀಗಾಗಿ ನನಗೆ ಕಾರಂತರ ಒಡನಾಟ ಸಿಕ್ಕಿರಲಿಲ್ಲ. ಆದರೂ ಕೂಡ ಕಾರಂತರ ಮೊತ್ತ ಮೊದಲ ನನಗೆ ಒಡನಾಟ ಸಿಕ್ಕಿರುವುದು ನಾನು ಶಿಕ್ಷಕರ ತರಬೇತಿ ಮಾಡ್ತಾಯಿರುವಂತಹ ಸಂದರ್ಭದಲ್ಲಿ. ಕೊಕ್ಕರಣೆ ಕುಮುದ ಉಮಾಶಂಕರ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ನಾನು ತರಬೇತಿ ಮಾಡೋ ಸಂದರ್ಭದಲ್ಲಿ ಆವಾಗ ಕುಶಲ್ ಶೆಟ್ಟರು ಅಲ್ಲಿನ ಮ್ಯಾನೇಜ್ಮೆಂಟಿನವರು ಒಮ್ಮೆ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕಾರಂತರನ್ನು ಕರೆಸಿದರು. ನಾವೆಲ್ಲ ತರಬೇತಿ ಪಡಿತಿರುವಂಥ ಶಿಕ್ಷಕರು ನಾವು, ಕಾರಂತರು ಬರ್ತಾರಂತ ಹೇಳಿಬಿಟ್ಟು ಅವ್ರನ್ನ ಏನು ಮಾಡಿದರು, ನಮ್ಮನ್ನು ಏನು ಮಾಡಿದರು ಅಂತ ಹೇಳಿದರೆ ಎರಡು ಬದಿಗೆ ಸಾಲಾಗಿ ನಿಲ್ಲಿಸಿದರು. ಸೀದಾ ಕಾರಂತರು ನಮ್ಮ ಸೀದಾ ಒಳಗಡೆ ಬಂದರು, ಮುಖ್ಯ ಶಿಕ್ಷಕರ ಕೊಠಡಿಗೆ ಹೋದರು. ಅವಾಗ ಏನು ಹೇಳಲಿಲ್ಲ, ಆದರೆ ಭಾಷಣ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಮಾಡಿಸಿದರು. ನೀವು ಆ ಮುಂದೆ ಶಿಕ್ಷಕರಾಗೋರನ್ನು ಹಾಗೆ ನಿಲ್ಲಿಸಿದ್ದೀರಲ್ಲ, ಅದು ಸರಿಯೇ ಅಂತ ಹೇಳಿ ಅವರು ಪ್ರಶ್ನೆ ಹಾಕಿದರು. ಆ ರೀತಿಯೆಲ್ಲ ನಿಲ್ಲಿಸಬಾರ್ದು ಅನ್ನುವಂಥದ್ದನ್ನು ಕಿವಿ ಮಾತು ಕೂಡ ಹೇಳಿದರು. ನೋಡಿ, ಅವರು ಏನೇ ಒಂದು ತನಗೆ ತಪ್ಪಾಗಿದ್ದನ್ನು ಕಾಣಿಸಿದ್ದನ್ನು ಅವರು ನೇರವಾಗಿ ಹೇಳುವಂಥ ಸ್ವಭಾವ. ಆ ನಂತರದ ಸಂದರ್ಭಗಳಲ್ಲಿ ಸುಮಾರು ಒಂದು 3-4 ಬಾರಿ ಅವರ ಭಾಷಣವನ್ನು ನಾನು ಕೇಳಿದೆ. ಮತ್ತು ಅವರು ಎಲ್ಲೂ ಅತಿಥಿಯಾಗಿ ಭಾಗವಹಿಸ್ತಾರೋ ಅಥವಾ ಅಧ್ಯಕ್ಷರಾಗಿ ಭಾಗವಹಿಸ್ತಾರೋ ಅಲ್ಲಿನ ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೆ. ಆದರೆ ಪ್ರತಿಯೊಂದು ಭಾಷಣದಲ್ಲಿ ನಾನು ಗಮನಿಸಿದಂಥ ಮುಖ್ಯವಾದ ಅಂಶ ಏನಂತ ಹೇಳಿದರೆ ಅವರ ಪರಿಸರದ ಕಾಳಜಿ. ಅವರಿಗೆ ಅವರು ಒಂದು ಸಲ ಭಾಷಣದಲ್ಲಿ ಹೇಳಿದ್ದು ನನಗೆ ಸರಿ ನೆನಪಿದೆ, ಇಲ್ಲಿಂದ ಕೋಟಾದಿಂದ ಇಲ್ಲಿವರೆಗೆ ಎಲ್ಲ ಅಂತೇಳಿದರೆ ಹಾಲಾಡಿವರೆಗೆ ಎಷ್ಟು ದಟ್ಟವಾದಂಥ ಕಾಡಿತ್ತು, ಅರಣ್ಯಗಳಿತ್ತು, ಕಾಡು ಪ್ರಾಣಿಗಳಿದ್ದವು, ಎಷ್ಟು ಚೆನ್ನಾಗಿತ್ತು, ಈಗೆಲ್ಲ ಅದು ನಶಿಸಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಅವರು ಹೇಳಿದಾಗ ಅವ್ರು ಹೇಳಿದರು ಮುಂದಿನ ಪೀಳಿಗೆಗೆ ಇದೇ ರೀತಿ ಬಿಟ್ಟರೆ ತುಂಬ ಘೋರ ಅವಘಡ ಇದೆ ಅನ್ನೋದನ್ನು ಕೂಡ ಅವರು ಎಚ್ಚರಿಸಿದರು. ಪರಿಸರದ ಬಗ್ಗೆ ಅವರಿಗಿಷ್ಟು ಕಾಳಜಿ ನಾನು ಇಷ್ಟುವರೆಗೆ ಯಾರಲ್ಲೂ ಕಾಣಲಿಲ್ಲ ಅನ್ನುವಂಥದ್ದು, ಅಷ್ಟು ಪರಿಸರದ ಕಾಳಜಿ. ಆನಂತರ ಅವರು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೇ ಕಾರವಾರದಲ್ಲಿ ಚುನಾವಣೆ ನಿಂತಿರುವುದು ಕೂಡ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಉಲ್ಲೇಖ ಮಾಡಬೇಕಾದಾಗತ್ತೇ ಇಲ್ಲ. ಕಾರಂತರಿಗೆ 90 ವರ್ಷದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅವರಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಜೊತೆಗೆ ಒಂದು ಸಂವಾದ ಮಾಡುವಂಥ ಕಾರ್ಯಕ್ರಮ ನನಗೆ ಲಭಿಸಿತ್ತು. 1972 ಅಂತ ಕಾಣಿಸುತ್ತೆ, 1992 ಇಸ್ವಿ ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಊರಿನಿಂದ ASN ಹೆಬ್ಬಾರೆಲ್ಲ ಬಂದಿದ್ದರು. ಆವಾಗ ಅವರು ಕೆಲವೊಂದು ಪ್ರಶ್ನೆಗಳನ್ನು ಹೇಳಿದ್ದು ಕೂಡ ಈ ಸಂದರ್ಭದಲ್ಲಿ ನನಗೆ ಸರಿ ನೆನಪಿದೆ. ಅದನ್ನು ಅವ್ರ ಮಾತುಗಳನ್ನೇ ಕೂಡ ನಾನು ಇವಾಗ ಉಲ್ಲೇಖ ಮಾಡ್ತೀನಿ. ಅವರು ಆ ಸಂದರ್ಭದಲ್ಲಿ ಹೇಳಿದ ಮಾತುಗಳು, ಯಾವ ಉದ್ದೇಶಕ್ಕಾಗಿ ಬ್ರಿಟಿಷರನ್ನು ದೇಶ ಬಿಟ್ಟು ಓಡಿಸಿದೆವೋ ಅವೆಲ್ಲ ಮಣ್ಣು ಪಾಲಾಗಿದೆ, ಎಲ್ಲರಿಗೂ ಅನ್ನ ಕೊಡ್ತೀವಿ ಎಂದು ಹೇಳಿ ಅನ್ನ ಕಿತ್ತುಕೊಳ್ಳುತ್ತಿದ್ದೇವೆ, ಮೇಲಕ್ಕೆ ಎತ್ತುತ್ತೇವೆ ಎಂದು ಹೇಳಿ ತುಳಿಯುತ್ತಿದ್ದೇವೆ, ಅದರಲ್ಲೂ ವಿದ್ಯಾವಂತರ ಈ ಕೆಲಸದಲ್ಲಿ ತೊಡಗಿರುವುದು ನೋಡಿದರೆ ಅತೀವ ದುಃಖವಾಗುತ್ತದೆ ಎಂದು ಅವರು ವಿಷಾದ ಮಾಡಿದರು. ಇದು ದಕ್ಷಿಣ ಕನ್ನಡಿಗರ ಸಂಘ ಏರ್ಪಡಿಸಿದಂತಹ ಒಂದು ಸಮಾರಂಭದಲ್ಲಿ ಅವರು ಹೇಳಿದ ಮಾತು. ಆಮೇಲೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಏನಂತ ಹೇಳಿದರೆ, ಆ ಸಂದರ್ಭದಲ್ಲಿ ಅವರು ಹೇಳಿದ ಮಾತುಗಳು, ಲೋಕೋದ್ಧಾರದ ಮಾತುಗಳನ್ನಾಡುತ್ತಾ ನಮ್ಮನ್ನು ನಾವೇ ವಂಚಿಸಿಕೊಳ್ಳುತ್ತಿದ್ದೇವೆ, ಸ್ವಾತಂತ್ರ್ಯ ನಂತರದ ಭಾರತದಲ್ಲಿನ ನೈತಿಕ ಮೌಲ್ಯ ನೋಡಿದರೆ ತಲೆ ತಗ್ಗಿಸಬೇಕಾಗುತ್ತದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. ಆಮೇಲೆ ಅವರು ಇನ್ನೊಂದು ಮಾತು ಹೇಳಿದರು, ನನ್ನಿಂದ ಏನಾದೀತು ಎಂದು ಮನುಷ್ಯ ತನ್ನನ್ನು ತಾನೇ ಕೇಳಿಕೊಳ್ಳಬೇಕು ಎಂದು ಕೂಡ ಅವರು ಆ ಸಂದರ್ಭದಲ್ಲಿ ಹೇಳಿದರು. ತನ್ನಲ್ಲೇ ಪ್ರಾಮಾಣಿಕತೆ ಇಲ್ಲದೇ ಇದ್ದರೆ ಲೋಕ ಉದ್ಧಾರಕ್ಕೆ ಯತ್ನಿಸುವುದು ಬೇಡ, ಉಪದೇಶ ಮಾಡೋ ಬದಲು ತಾವೇ ಅನುಸರಿಸಿದರೆ ಉಪಯೋಗವಾದೀತು ಎಂದು ಕಾರಂತರು ಸಾಹಿತಿಗಳಿಗೆ ಅಂದು ಕರೆ ನೀಡಿದರು. ಬಂದಿಗೆ ಸಂಬಂಧಪಟ್ಟಾಗ ಅವರು ಹೇಳಿದ ಮಾತು ತುಂಬ ಮಾರ್ಮಿಕವಾಗಿದೆ. ಬಂದಿಗಳಿಗೆ ಕರೆ ನೀಡುವುದು ಸಾರ್ವಜನಿಕ ಅನ್ಯಾಯ, ಸಂಚಾರದ ಹಕ್ಕಿರುವಾಗ ರಸ್ತೆ ರೋಕೋ ಹೆಸರಿನಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವುದು ಅಪರಾಧ ಎಂದು ಅವರದು ಸ್ಪಷ್ಟವಾದಂಥ ನಿಲುವಾಗಿತ್ತು. ವಿದ್ಯಾರ್ಥಿಗಳು ಅನುಸರಿಸುವುದು ತಂದೆ ತಾಯಿಯಂದಿರನ್ನು, ಅವರು ಕೆಟ್ಟಿದ್ದರೆ ಇವರು ಕೆಟ್ಟಿರುತ್ತಾರೆ, ಎಷ್ಟೇ ಕೆಟ್ಟಿದ್ದರೂ ಹಿಂದಿನ ಏಕಚಕ್ರಾಧಿಪತ್ಯಕ್ಕೆ ಹೋಲಿಸಿದರೆ ಜನತಂತ್ರ ವ್ಯವಸ್ಥೆ ಮೇಲು, ಅದನ್ನು ನಡೆಸುವ ರೀತಿ ಮುಖ್ಯ ಎಂಬುದು ಕಾರಂತರ ಮಾತು. ಸಂವಾದದ ಕೊನೆಯಲ್ಲಿ ಕಾರಂತರು ಪರಿಸರ ಸಂರಕ್ಷಣೆಗೆ ಜನಜಾಗೃತಿ ಅಗತ್ಯವನ್ನು ಒತ್ತಿ ಹೇಳಿದರು.
ಅವರ ಇಳಿಯ ವಯಸ್ಸಿನಲ್ಲಿ ಮಾಡಿದ ಹಲವಾರು ಭಾಷಣಗಳನ್ನು ಕೇಳಿದ್ದೇನೆ. ಎಲ್ಲ ಸಂದರ್ಭದಲ್ಲೂ ಪರಿಸರದ ಸಂರಕ್ಷಣೆ ಬಗ್ಗೆ ಜನರ ಗಮನವನ್ನು ಅವರು ಸೆಳೀತಾ ಇದ್ದರು. ಕಾರಂತರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರೊಬ್ಬ ಸಾಹಸಿ, ಪ್ರಾಮಾಣಿಕತೆಗಳ ಸಂಕೇತ ಎಂಬುದನ್ನು ನಾವು ಗಮನಿಸಬೇಕು. ಅದೇ ರೀತಿ ಬದುಕು ಕಲಾತ್ಮಕವಾದುದು, ಅದನ್ನು ಉಪೇಕ್ಷಿಸಬಾರದು, ಬದುಕಿನ ಅರ್ಥಪೂರ್ಣತೆಯನ್ನು ಇಡಿಯಾಗಿ ಸವಿಯಬೇಕು ಎಂದು ತೋರಿಸಿದ ರಸಋಷಿ ಕಾರಂತರು ಎಂಬ ಗೋರು ಚನ್ನಬಸಪ್ಪನವರು ಕಾರಂತರ ಬಗ್ಗೆ ಹೇಳಿದ ಮಾತನ್ನು ನಾವು ನೆನಪಿಸ್ತಾ ಇದ್ದೇನೆ. ಮತ್ತು ಧನಾತ್ಮಕವಾಗಿ ಅವರು ಯೋಚಿಸ್ತಾ ಇದ್ದರು. ಧನಾತ್ಮಕವಾಗಿ ಅವರಲ್ಲಿ ಯಾವಾಗಲೂ ಕೂಡ ಋಣಾತ್ಮಕತೆ ಇಲ್ಲ, ತಾನು ಕಂಡಿರುವಂತಹ ಸತ್ಯವನ್ನು ಅವರು ಒಪ್ಪಿಕೊಳ್ತಾ ಇದ್ದರು. ಒಂದು ವೇಳೆ ಅವರು ಮಾತಾಡಿದ್ದು ಏನಾದರೂ ತಪ್ಪು ಅಂತ ಹೇಳಿ ಯಾರಾದರೂ ಹೇಳಿದಾಗ ಅದನ್ನು ಅದು ಹೌದಂತಾದರೆ ಅವರು ಅದನ್ನು ಒಪ್ಪಿಕೊಳ್ಳುವಂತಹ ದೊಡ್ಡ ಗುಣ ಅವರಲ್ಲಿತ್ತು. ಮತ್ತು ಸಮಯ ಪ್ರಜ್ಞೆಗೆ ಕಾರಂತರಷ್ಟು ಪರಿಶುದ್ಧ ಮನುಷ್ಯ ಇನ್ಯಾರೂ ಇಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಸಮಯ ಪಾಲನೆ ಅಂದರೆ ಅವರಿಗಿಂತ ಕಲಿಬೇಕು. ಅವರು ಇಂಥ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದರೆ ಅದೇ ಸಮಯಕ್ಕೆ ಅವರು ಇರ್ತಾಯಿದ್ರು. ನಾನು ಈ ಕಾರಂತರ ಸಂದರ್ಭದಲ್ಲಿ ಒಂದು ಅವ್ರ ಬಗ್ಗೆನೆ ಒಂದು ಕವನ ಕೂಡ ಬರೆದಿದ್ದೆ, ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಕನ್ನಡ ನಾಡಿನ ಹೆಮ್ಮೆಯ ಪುತ್ರನು, ಎಲ್ಲರ ಪ್ರೀತಿಯ ಕಾರಂತ, ಪರಿಸರ ಕಾಳಜಿ ಬಿತ್ತಿದ ಕಡಲ ತೀರದ ಧೀಮಂತ, ಪರಿಸರ ಕಾಳಜಿ ಬೀಜವ ಬಿತ್ತಿದ ಕಡಲಿನ ತೀರದ ಧೀಮಂತ, ಕರುನಾಡಿನ ಹೆಮ್ಮೆಯ ಯಕ್ಷಗಾನದಿ ಬಾಲ್ಯಯ ಪ್ರಯೋಗವ ಮಾಡಿದನು, ಬ್ಯಾಲೆಯ ಪ್ರಯೋಗವ ಮಾಡಿದನು, ಓದುವ ಆಟದ ಪಾಠವ ರಚಿಸಿದ ಶಿಕ್ಷಣ ತಜ್ಞನು ಆಗಿಹನು, ಓದುವ ಆಟದ ಪಾಠವ ರಚಿಸಿದ ಶಿಕ್ಷಣ ತಜ್ಞನು ಆಗಿಹನು, ಹಸಿರಿನ ಉಸಿರಲ್ಲಿ ಜೀವವ ಕಳೆದನು, ಮೌಲ್ಯವೇ ಇವನಿಗೆ ಆಧಾರ, ಮಕ್ಕಳ ಪ್ರೀತಿಯ ಗಳಿಸಿದ ನೀತನು, ಹೊಸ ದಿಶೆ ಬೆಳಕಿನ ಹರಿಕಾರ, ಹೊಸ ದಿಶೆ ಬೆಳಕಿನ ಹರಿಕಾರ, ನಾಟಕ ಸಂಗೀತ ಸಾಹಿತ್ಯ ಕಲೆಯಲ್ಲಿ ಸಾಧನೆ ಶಿಖರವ ಏರಿದನು, ವಿಶ್ವಕ್ಕೆ ಶಾಂತಿಯ ಸಂದೇಶ ಸಾರಿದ ರಸ ಋಷಿ ಜಂಗಮನಾಗಿಹನು ಅಂತೇಳಿ ಕಾರಂತರ ಬಗ್ಗೆ ನಾನು ಒಂದು ಕಡೆ ಬರೆದಿರುವಂಥ ಪದ್ಯ. ಕಾರಂತರ ಬಗ್ಗೆ ಮಾತನಾಡೋದಿದೆಯಲ್ಲ, ಅದು ಎಷ್ಟು ಮಾತನಾಡಿದರೂ ಸಾಕಾಗೋದಿಲ್ಲ. ಒಬ್ಬ ತತ್ವಜ್ಞಾನಿ ಒಂದು ಮಾತು ಹೇಳ್ತಾನೆ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ಒಂದು ಬಾಯಿ, ಎರಡು ಕಣ್ಣು, ಎರಡು ಕಿವಿ ಇರ್ತದೆ ಅಂತೆ. ಅದರ ಮುಖ್ಯವಾದ ಉದ್ದೇಶ ಅವನು ಎಷ್ಟು ಮಾತನಾಡ್ತಾನೋ ಅದರ ಎರಡರಷ್ಟನ್ನು ಕಂಡಿರ್ತಾನೆ, ಎರಡರಷ್ಟನ್ನು ಕೇಳಿರ್ತಾನೆ ಅಂತ ಅರ್ಥ. ಹಾಗೆಯೇ ಕಾರಂತರ ಬಗ್ಗೆ ನಾನೀಗ ಎಷ್ಟು ಮಾತನಾಡಿದರೂ ಕೂಡ ಅದರ ಎರಡರಷ್ಟನ್ನು ಕಂಡಿದ್ದೇನೆ ಮತ್ತು ಎರಡರಷ್ಟನ್ನು ಕೇಳಿದ್ದೇನೆ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಕಾರಂತರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿ. ತರಂಗದ ಸಂದರ್ಭದಲ್ಲಿ ಕಾರಂತಜ್ಜ ಅಂತೇಳಿ ಒಂದು ಅಂಕಣ ಬರ್ತಿತ್ತು, ನಾನು ಯಾವಾಗಲೂ ಕೂಡ ಅದನ್ನು ನೋಡ್ತಾ ಇದ್ದೆ. ಮಕ್ಕಳ ಪ್ರಶ್ನೆಗಳಿಗೆ ಕಾರಂತರು ಎಷ್ಟು ಪ್ರೀತಿಯಿಂದ ಉತ್ತರವನ್ನು ಕೊಡ್ತಾಯಿದ್ರು. ಎಷ್ಟೋ ಜನರಿಗೆ ಗೊತ್ತಿಲ್ಲ ಕಾರಂತರು ಮಕ್ಕಳಿಗೋಸ್ಕರವಾಗಿ ಕವನ ಬರೆದಿದ್ದಾರೆ ಅಂತೇಳಿ. ಅವರ ಶಿಶುಗೀತೆಗಳು ಎಷ್ಟು ಚೆನ್ನಾಗಿದೆ ಅಂತೇಳಿದರೆ, ಅಭಿನಯದ ಮೂಲಕ ಅದನ್ನು ಹೇಳಿಕೊಟ್ಟಾಗ ಮಕ್ಕಳು ಖುಷಿಯಿಂದ ಸಂತಸದಿಂದ ಹಾಡಿ ನಗ್ನಗ್ತಾರೆ. ಈಗ ಉದಾಹರಣೆಗೆ ತಟ್ಟುತ್ತ ಚಪ್ಪಾಳೆ ಪುಟ್ಟ ಮಗುವಿನಲ್ಲಿ ಅವರದು ಒಂದು ಎರಡು ಮಕ್ಕಳ ಗೀತೆ ಇದೆ ನೋಡಿ. ಅದನ್ನು ನಾನು ಒಂದು ಅದನ್ನು ಈಗ ಒಂದು ಸಂದರ್ಭದಲ್ಲಿ ಹೀಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ. ಜಾನಿ ಜೇನು ನೊಣಗಳ ಜಗಳ ಅಂತ ಹೇಳಿ ಒಂದು ಪದ್ಯ, ನನಗೆ ತುಂಬ ಖುಷಿಯಾಗಿದ್ದು. ಒಬ್ಬ ಶಿಕ್ಷಕನಾಗಿ ನಾನು ತುಂಬ ಖುಷಿಪಟ್ಟಿದ್ದೇನೆ ಮತ್ತು ಇದನ್ನು ಮಕ್ಕಳಿಗೆ ಅಭಿನಯದ ಮೂಲಕ ಹೇಳಿಕೊಡ್ತೇನೆ. ಇದನ್ನು ಮಕ್ಕಳು ಅಭಿನಯದ ಮೂಲಕ ಹೇಳಿಕೊಡುವಾಗ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಜೇನು ನೊಣಕ್ಕೂ ಜಾನಿ ನಾಯಿಗೂ ಪಂತ ಬಿದ್ದಿತು, ಬೇಟೆಗಾರು ಊಟಕ್ಕ್ಯಾರು ಮಾತು ಬಂದಿತು. ಜೇನಿನೂಟ ಒಯ್ನೂಟ ನೊಣವು ಹೇಳಿತು, ಮೊಲದ ಬೇಟೆ ಭಾರಿ ಬೇಟೆ ನಾಯಿ ಹೇಳಿತು. ಜೇನು ನೊಣ ಹೇಳಿದಾಗ ಮಾತು ಬೇಡವು, ನನ್ನ ನೀನು ಬೇಟೆಯಾಡೆ ಸೋಲನೊಪ್ಪುವೆ. ಹೀಗೆ ಹೇಳಿ ನಾಯ ಬಾಲ ಕಚ್ಚಿ ಹಿಡಿಯಿತು, ತನ್ನ ಬಾಲವನ್ನು ನಾಯಿ ಅಟ್ಟಿ ಹೋಯಿತು. ಸುತ್ತಿ ಸುತ್ತಿ ಬೇಟೆಯಾಡಿ ನಾಯಿ ದಣಿಯಿತು, ಜೇನು ನೊಣದ ಕೈಲಿ ಸೋಲು ಒಪ್ಪಿಕೊಂಡಿತು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನಾಯಿ ಈ ಜೇನಿನೋಟ ಮತ್ತು ಜೇನು ಮತ್ತು ನಾಯಿಗಳ ಒಂದು ಹೋರಾಟದಲ್ಲಿ ನಾಯಿಗೆ ಏನಾಯಿತು ಅಂತ ಹೇಳುವಂಥ ಈ ಪದ್ಯ. ಅದೇ ರೀತಿ ಇನ್ನೊಂದು ಹಾಡು ನನಗೆ ತುಂಬ ಖುಷಿ ಕೊಟ್ಟಿರೋದು, ನಾನು ಯಾವಾಗಲೂ ಮಕ್ಕಳಿಗೆ ಈ ಅಭಿನಯದ ಮೂಲಕ ಹೇಳಿಕೊಡ್ತಾ ಇರುವಂಥದ್ದು, ಹುಣ್ಣಿಮೆ ಹಪ್ಪಳ ಅಂತ ಹೇಳಿ ಶಿವರಾಮ ಕಾರಂತರ ಒಂದು ಪದ್ಯ. ಅಜ್ಜನು ಎರಡು ಹಪ್ಪಳ ಸುಟ್ಟ, ತಿನ್ನುವುದೊಂದನು ಕಂಡನು ಕಿಟ್ಟ. ಕಂಡನು ಕಂಡವ ಹಲ್ಲನು ಬಿಟ್ಟ, ಅಜ್ಜಕ್ಕೆ ಬಂದಿತು ಸಿಟ್ಟಿನ ಬೆಟ್ಟ. ಕದ್ದು ತಿಂದಿಯ ಸಿಟ್ಟಿಗೆ ಕಿಟ್ಟ, ನೀ ಮುದಿ ಹದ್ದು ಅಂದೇ ಬಿಟ್ಟ. ಅಜ್ಜನು ಆಗಲೇ ಸಿಟ್ಟಿನಿಂದ ಹಪ್ಪಳ ಎಸೆಯುತ್ತ ಹಿಡೀ ಅಂದ. ಕಿಟ್ಟು ಕೈಯಲ್ಲಿ ಇತ್ತೊಂದು ಚೆಂಡು, ಮೇಣದ ಚೆಂಡಲ್ಲಿ ಹೊಡೆದನು ಗುಂಡು.
ಹಪ್ಪಳ ಗುಂಡು ಒಟ್ಟೊಟ್ಟಾಯಿತು, ಬೇಗ ಬೇಗದಿ ಹೋಗಿ ಬಾನಿಗೆ ಅಂಟಿತು. ಹಪ್ಪಳ ಅಂಟುತ ಚಂದ್ರನು ಆದ, ಅಜ್ಜಗು ಕಿಟ್ಟಗು ಸಿಕ್ಕದೆ ಹೋದ. ಹುಣ್ಣಿಮೆ ಹಪ್ಪಳ ಕಂಡವರೆಲ್ಲ ಬಾಯ್ ಬಾಯ್ ಬಿಡುವರು ಸಿಕ್ಕದ್ದಲ್ಲ ಅಂತ ಹೇಳಿ ಎಷ್ಟು ಚೆನ್ನಾಗಿ ನೋಡಿ. ಈ ಹುಣ್ಣಿಮೆ ಹಪ್ಪಳದ ಬಗ್ಗೆ ಹೇಳಿದಾಗ ಆ ಒಂದು ಕಲ್ಪನೆ ಇದೆಯಲ್ಲ, ಚಂದ್ರನ ಕಲ್ಪನೆಗೆ ಸಂಬಂಧಿಸಿದ ಹಾಗೆ ಶಿವರಾಮ ಕಾರಂತರು ಹೇಳಿರುವಂಥ ಈ ಪದ್ಯ ಎಲ್ಲ ಇದೆಯಲ್ಲ, ಎಷ್ಟು ಖುಷಿ ಕೊಡ್ತದೆ, ಎಷ್ಟು ಆನಂದ ಕೊಡ್ತದೆ ಅದನ್ನು ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಮತ್ತು ಕಾರಂತರ ಕಾದಂಬರಿಗಳನ್ನೆಲ್ಲ ಓದಿದ್ದೇನೆ ನಾನು, ಸುಮಾರು 400 ಅವರ ಕೃತಿಗಳು ಬರೆದಿದ್ದಾರೆ. ಅವರ ಕಾದಂಬರಿಗಳನ್ನೆಲ್ಲ ಓದಿದ್ದೇನೆ, ನನ್ನ ಮನೆಯ ಗ್ರಂಥ ಭಂಡಾರದಲ್ಲಿ ಅವರ ಎಲ್ಲ ಕೃತಿಗಳನ್ನು ಜೋಡಿಸಿದ್ದೇನೆ. ಮತ್ತು ಶಿಕ್ಷಣದ ಬಗ್ಗೆ ಅವರಿಗಿರುವ ಕಾಳಜಿ ನನಗೆ ಒಮ್ಮೆ ಸರಿ ನೆನಪಾಗ್ತದೆ. ಒಂದು ಕಡೆ ಅವರು ಭಾಷಣ ಮಾಡಿದ್ದು ಯಾವ ಸಂದರ್ಭದಲ್ಲೂ ಅಂತ ನನಗೀಗ ನೆನಪಾಗ್ತಾ ಇಲ್ಲ. ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಏನಂತ ಹೇಳಿದರೆ, ಶಾಲೆ ಗಂಟೆ ಸಂಜೆ ಬರೆದಾಗ ಮಕ್ಕಳು ತರಗತಿಯಿಂದ ಓಡೋಡಿ ಓಡೋಡಿ ಮನೆಗೆ ಓಡ್ತಾರೆ. ನಾವೆಲ್ಲ ಗಮನಿಸಿದಂಥ ಅಂಶಗಳು, ಪ್ರತಿಯೊಬ್ಬರು ಮಕ್ಕಳು ಒಂದೇ ಸಮಯ ಬ್ಯಾಗನ್ನು ಬೆನ್ಮಲ್ಲಿ ಇಟ್ಕೊಂಡು ಓಡ್ತಾರೆ. ಆದರೆ ಬೆಳಿಗ್ಗೆ ಗಂಟೆ ಬರೆಯುವಾಗ ಮೆತ್ತಗೆ ಬರ್ತಾರೆ ಅಂತ. ಅದು ಬದಲಾವಣೆ ಆಗಬೇಕು ಅಂತೇಳಿ, ಸಂಜೆ ಹೊತ್ತು ಗಂಟೆ ಬಡಿದಾಗ ಹೇಗೆ ಮಕ್ಕಳು ಮನೆ ಕಡೆಗೆ ಓಡ್ತಾರೋ ಅದೇ ರೀತಿ ಬೆಳಗ್ಗೆ ಶಾಲೆ ಗಂಟೆ ಹೊಡೆದ ಕೂಡಲೇ ಮಕ್ಕಳು ಓಡೋಡಿ ಬರುವಂಥ ವಾತಾವರಣ ಶಾಲೆಗೆ ಬರಬೇಕು ಎನ್ನುವಂಥದ್ದನ್ನು ಅವರು ಹೇಳಿದ್ದಲ್ಲ, ಅದು ನಿಜವಾದ ಅರ್ಥಪೂರ್ಣ ಮಾತು. ಮತ್ತು ಅವರು ಇನ್ನೊಂದು ಮಾತು ಅವರು ಹೇಳಿದ್ದು ಒಂದು ಭಾಷಣದಲ್ಲಿ, ಶಿಕ್ಷಣ ಅನ್ನೋದು ಅದು ಹಿಂಸಾ ಕೂಡ ಆಗಬಾರ್ದು ಅಂತೇಳಿ. ಆಮೇಲೆ ಅಧ್ಯಾಪಕರ ಬಗ್ಗೆ ಅವರು ಹೇಳಿದ ಮಾತು, ನಾನು ಯಾವಾಗಲೂ ಬೇರೆ ಬೇರೆ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಇದನ್ನು ಉಲ್ಲೇಖಿಸ್ತೇನೆ, ನನಗೆ ತುಂಬ ಖುಷಿ ಕೊಟ್ಟ ಮಾತು ಕೂಡ, ಮಗುವಿನ ನಗುವೇನೆಂದು ಅರಿಯದವನು ಅಧ್ಯಾಪಕನಾಗಲು ಅರ್ಹನಲ್ಲ. ಶಿಕ್ಷಣವೆಂದರೆ ನಗುವಿನ ಶಿಕ್ಷಣ ಅಂತ ಅವರು ಹೇಳ್ತಾರೆ. ಈಗ ಮತ್ತೆ ಹೇಳ್ತಾರೆ, ಈಗ ನಾವು ಯಾವ ಶಾಲೆಗೂ ಕಾಲಿಟ್ಟರೂ ಕೂಡ ಬಾಡಿದ ಒಣಗಿದವನ್ನೇ ಕಾಣಿಸ್ತೇವೆ ಅನ್ನುವಂಥದ್ದನ್ನವ್ರು ಹೇಳ್ತಾರೆ. ಬಾಡಿದ ಒಣಗಿದ ಗಿಡಗಳಿಗೆ ನೀರೇರಿದು ಫಲವೇನು ಬಂತು ಅಂತ ಹೇಳಿದ್ದಾರೆ. ಸುಮಾರು 30-40 ವರ್ಷ ಹಿಂದೆ ಹೇಳಿದಂಥ ಮಾತು ಇದು, ಇವಾಗಲೂ ಕೂಡ ಅರ್ಥಪೂರ್ಣವಾಗಿದೆ. ಮಗುವಿನ ನಗು ಬಗ್ಗೆ ಅರಿಯದೇ ಇದ್ದರೆ ನಾವು ಶಿಕ್ಷಣಕ್ಕೋಸ್ಕರವಾಗಿ ಹೋರಾಡುವುದು ಕೂಡ ವ್ಯರ್ಥ ಅನ್ನುವಂಥದ್ದು. ಒಂದಷ್ಟು ದಿನಗಳ ಕಾಲ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಅವರು ಬರೆದಿರುವಂಥ ಪಠ್ಯಪುಸ್ತಕ ಆಗಿತ್ತು. ಎಷ್ಟೋ ಜನ ಶಿಕ್ಷಕರು ಕೂಡ ಅದನ್ನು ಟೀಕೆ ಕೂಡ ಮಾಡಿದರು, ಯಾಕಂದರೆ ಅದರೊಳಗೆ ಪ್ರಶ್ನೋತ್ತರಗಳು ಇಲ್ಲ ಅನ್ನುವಂಥದ್ದ ಬಗ್ಗೆ ಹೇಳ್ತಾಯಿದ್ರು. ಆದರೆ ನಾನು ಇಲ್ಲಿ ಒಂದು ಮಾತು ಹೇಳಬೇಕಾಗಿದೆ, ಶಿಕ್ಷಣ ಅನ್ನುವಂಥದ್ದು ಅದು ಜ್ಞಾನ ಕಟ್ಟುವ ಕೆಲಸ ಆಗಬೇಕು ಅಂತ. ಶಿವರಾಮಕಾರ ಅಂತ ಹೇಳಿದ್ದು ಅದೇ ಮಾತನ್ನು, ಮಗು ಓದಿದ ನಂತರ ಏನು ಏಕೆ ಹೇಗೆ ಹಾಗಾಗದಿದ್ದರೆ ಹೊರಗೆ ಎನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿಕೊಳ್ಳುವಂಥ ಕೆಲಸ ಆಗಬೇಕು, ಅದು ಜ್ಞಾನ ಕಟ್ಟುವಂಥ ಕೆಲಸ. ಹಾಗಾಗಿ ಶಿವರಾಮಕಾರಂತರ ಪುಸ್ತಕಗಳಿದೆಯಲ್ಲ ಅದೆಲ್ಲ ಜ್ಞಾನ ಕಟ್ಟುವಂಥ ಕೆಲಸಕ್ಕೆ ಅನುಕೂಲವಾಗಿರುವಂಥದ್ದು. ಕಡೆಗೇನೋ ಒತ್ತಡಕ್ಕೆ ಮುಂದೆ ಸರ್ಕಾರ ಅದನ್ನು ವಾಪಸ್ ತೆಗೆದುಕೊಂತು, ತುಂಬ ವಾಪಸ್ ತೆಗೆದುಕೊಂಡಿದ್ದು ಸರಿಯಲ್ಲ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನನಗೆ ಅನಿಸಿದೆ. ಯಾಕಂತೇಳಿದರೆ ಶಿಕ್ಷಣ ಅಂತೇಳಿದರೆ ಅದು ಸ್ವಕಲಿಕೆ ಮೂಲಕ, ಸ್ವವೇಗದ ಮೂಲಕ, ಸಂತಸದ ಕಲಿಕೆ, ಸಾಮರ್ಥ್ಯ ಆಧಾರಿತವಾಗಿ ಮಗು ಕಲಿಬೇಕು. ಅಂಥದ್ದಕ್ಕೆ ಶಿವರಾಮ ಕಾರಂತರ ಪುಸ್ತಕ ತುಂಬ ಅನುಕೂಲ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಒಬ್ಬ ಶಿಕ್ಷಣ ತಜ್ಞರಾಗಿ ಶಿವರಾಮ ಕಾರಂತರು ಮಾಡಿರುವ ಸಾಧನೆ ಇದೆಯಲ್ಲ, ತುಂಬ ಅಮೂಲ್ಯವಾದದ್ದು ಮತ್ತು ಅನನ್ಯವಾದದ್ದು. ಮತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟಾಗಿನೂ ಕೂಡ ಅವರು ಒಂದು ಹೊಸ, ಅದಕ್ಕೆ ಎಷ್ಟೋ ಜನ ಹೇಳೋರು ಇದು ಕಾರಂತರ ತಿಟ್ಟೆ ಅಂತೇಳಿ. ಈಗ ಬಡಗು ತಿಟ್ಟು ತೆಂಗು ತಿಟ್ಟು ಹೇಳಿದಾಗ ಅವರು ಬ್ಯಾಲೆಯನ್ನು ಕಂಡಾಗ ಅದು ಕಾರಂತ ತಿಟ್ಟು ಅಂತ ಹೇಳೋದು. ಅವರು ಸಂಗೀತ ಪ್ರಧಾನವಾಗಿ ಮಾತುಗೆ ಕಡಿಮೆ ಕೊಟ್ಟು ಎಲ್ಲ ಜನರಿಗೂ ಅರ್ಥ ಆಗುವ ಹಾಗೆ ಯಕ್ಷಗಾನವನ್ನು ತಂದದ್ದಿದೆಯಲ್ಲ, ಅದು ಮೆಚ್ಚುವಂಥದ್ದು. ಹಾಗಾಗಿ ವಿದೇಶಗಳಲ್ಲೂ ಕೂಡ ಯಕ್ಷಗಾನದ ರಸದೂತನವನ್ನು ಅವರು ಮಾಡಿದ್ದಾರೆ. ನಮ್ಮ ಯಕ್ಷಗಾನಕ್ಕೆ ಒಂದು ವಿಶ್ವ ಮಾನ್ಯತೆಯನ್ನು ತಂದು ಕಟ್ಟೋರಲ್ಲಿ ಕಾರಂತರು ಮೊದಲಿಗುರು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ಅವರ ಕಾದಂಬರಿಗಳು ನಾನು ಓದಿದ್ದೇನೆ. ಕಾದಂಬರಿಗಳೇ ಓದಿದ ನಂತರ ನನಗನ್ನಿಸಿದ್ದು ಇಷ್ಟು, ಅವರು ತಾನು ಕಂಡಂಥದ್ದು ಸತ್ಯವನ್ನು ಸವಿವರವಾಗಿ ಜನರಿಗೆ ಓದುಗರಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾಯಿದ್ರು. ಅಲ್ಲಿ ವೈಚಾರಿಕ ನಿಲುವು ಇತ್ತು ಮತ್ತು ದೀನ ದಲಿತರ ಬದುಕಿನಲ್ಲಿ ಆಗುತ್ತಿರುವಂತಹ ನೋವುಗಳನ್ನು ಅವರು ಬರೀತಿದ್ರು. ಕೆಲವೊಮ್ಮೆ ಪಾತ್ರಗಳಲ್ಲೇ ಅವರೇ ಪರಕಾಯ ಪ್ರವೇಶ ಮಾಡಿ ಅದನ್ನು ವ್ಯಕ್ತಪಡಿಸ್ತಿದ್ರು. ಅದು ಮಹಿಳೆಯರಿಗೆ ಸಂಬಂಧಪಟ್ಟಾಗಿರ್ಬೋದು, ದೀನ ದಲಿತರ ಬಗ್ಗೆ ಇರಬಹುದು, ಆಮೇಲೆ ಪುರೋಹಿತ ಶಾಹಿಗಳ ಬಗ್ಗೆ ಇರಬಹುದು, ಸಮಾಜದಲ್ಲಿ ನಡೆಯುತ್ತಿರುವಂಥ ಅಂಕು ಡಂಕುಗಳನ್ನು ತನ್ನ ಕಾದಂಬರಿಯಲ್ಲಿ ಅವರು ನಿರ್ಭೀತಿಯಿಂದ ಅವರು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾದಂಬರಿ ತೆಗೆದುಕೊಳ್ಳಿ,
ಚೋಮನ ದೋಡಿ ಇರಬಹುದು, ಮರಳಿ ಮಣ್ಣಿಗೆ ಇರಬಹುದು, ಅವರು ಯಾವುದೇ ಕಾದಂಬರಿ ತೆಗೆದುಕೊಂಡರೂ ಕೂಡ ಅದನ್ನು ಕಾಣಿಸ್ತೇವೆ. ಅವರು ಪ್ರಾರಂಭದಲ್ಲಿ ಇನ್ನೊಂದು ಎಷ್ಟೋ ಜನರಿಗೆ ಗೊತ್ತಿಲ್ಲ, ಅವರು ಕವನಗಳನ್ನು ಬರಿತಾ ಇದ್ದರು ಅನ್ನುವಂಥದ್ದು. ಅವರ ರಾಷ್ಟ್ರಗೀತ ಸುಧಾಕರ ಎನ್ನುವಂಥದ್ದು ಅವರ ಮೊದಲ ಕವನ ಸಂಕಲನ, ಅದನ್ನು ಕವನ ಸಂಕಲನ ಅದು. ಅದರೊಳಗೆ ಕೆಲವೊಂದು ದೇಶಭಕ್ತಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಗೀತೆಗಳಿದೆ. ದೇಶಕ್ಕೆ ಎಷ್ಟು ತುಂಬ ಚೆನ್ನಾಗಿ ಹಾಡ್ಬೋದು ಅದರೊಳಗೆ ಕೂಡ. ಅದರೊಳಗೆ ಪ್ರತಿಯೊಂದು ಪದ್ಯದ ಮೇಲೆ ಅದು ಯಾವ ರಾಗದಲ್ಲಿ ಹಾಡ್ತದೆ, ರಾಗ ಕೇದಾರ, ಅದು ತ್ರಿವಟಿ ತಾಳ, ಪ್ರತಿಯೊಂದು ಪದ್ಯದ ಮೇಲುಗಡೆ ಅದು ಯಾವ ರೀತಿಯಲ್ಲಿ ಹಾಡ್ಬೋದು ಅನ್ನೋದು ಕೂಡ ಅವರು ಕೊಟ್ಟಿದ್ದಾರೆ. 1923 ಅದು ಮೊದಲ ಮುದ್ರಣ ಆಗಿದ್ದು ಆ ಪುಸ್ತಕ ಸುಧಾಕರ ಅನ್ನುವಂಥದ್ದು. ಉಡುಪಿ ಸತ್ಯಾಗ್ರಹಿ ಮುದ್ರಣಾಲಯದಲ್ಲಿ ಊ ಶಾಂತರಾಮ ರಾಯರಿಂದ ಮುದ್ರಿತವಾಗಿ ಕೋಟೆ ಶಿವರಾಮ ಕಾರಂತರಿಂದ ಅದು ಪ್ರಕಟಿಸಲ್ಪಟ್ಟಂಥದ್ದು. ತುಂಬ ಚೆನ್ನಾಗಿದೆ. ದೇಶ ಪ್ರೇಮವನ್ನು ಮೂಡಿಸುವ ನಿಟ್ಟಿನಲ್ಲಿ ಅದರೊಳಗಿರುವಂತಹ ಒಂದು 21 ಪದ್ಯಗಳಿದೆ. ತುಂಬ ಚೆನ್ನಾಗಿ ಅದು ರಾಗಬದ್ಧವಾಗಿ ತಾಳಬದ್ಧವಾಗಿ ಹಾಡಬಹುದು, ಅಭಿನಯ ಮಾಡಬಹುದು, ಅದಿದೆ. ಆಮೇಲೆ ಅದು ನಂತರ ಅವ್ರದ್ದು ಇನ್ನೊಂದು ನೀಳ್ಗವನಗಳು ಅಂಥೇಳಿ ಅವರು ಕವನಗಳಿದೆ. ಆ ಕವನಗಳು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಅವರು ತಮ್ಮ ಮಾತುಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಕವನವನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ. ತಾಯಿ ನುಡಿ ಅನ್ನುವಂತಹ ಒಂದು ಪದ್ಯ ಇದೆ ನೋಡಿ, ಅದನ್ನು ಒಂದು ಎರಡು ಸಾಲು ಹೇಳ್ತೀನಿ ನೋಡಿ. ಮುದ್ದು ಮಾಡಿದ ತಾಯಿ ಕಲಿಸಿ ಬೆಳೆಸಿದ ನುಡಿಯ ಅದ್ದಿ ಹೆಮ್ಮೆಯೋಳು ನೀವು ಜಿದ್ದು ಸಾಧಿಸಬೇಡಿ. ಸದ್ದು ಮಾಡದೆ ನುಡಿಯ ನಾದಾರ್ಥಗಳ ಸವಿದು ಮಿಂದು ಬಂದಿರಿ ಮೊದಲು ಬಾಯ ತೊಳೆದು ಅಂತೇಳಿ. ಎಷ್ಟು ನೋಡಿ ಕನ್ನಡದ ಬಗ್ಗೆ, ನಮ್ಮ ಮಾತೃಭಾಷೆ ಬಗ್ಗೆ ಎಷ್ಟು ಪ್ರೀತಿಯಿಂದ ಅವರು ಹೇಳ್ತಾರೆ. ಹಾಗೆ ಸಂದೇಶ ಸಂದೇಹವಾಗುವ ಹಾಗೆ ಅಂಥೇಳಿ ಅವರು ಒಂದು ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಗದ್ಯ ಹೊಮ್ಮುವ ವಿಷಯ ಹೊಳೆಯದಿರಲಾಗ ಪದ್ಯವನ್ನು ನೇಲಕ್ಕೆ ತೊಡಗಿದವರು. ಲಯಬದ್ಧ ಶಬುದುಗಳ ಹುಡುಕಿ ಸಿಗದಿಹ ವೇಳೆ ಪ್ರಳಯಕಾರಕ ಧ್ವನಿ ಕಾರಿದವರು. ಸಿಂಹವಾಣಿಯ ನಾಲ್ದೆಸೆಗೆ ಬೀರಿದರು, ಮರುಧ್ವನಿಯ ಮರಳದನ್ನು ಕಂಡು ತೃಪ್ತರಾದವರು. ತಮ್ಮ ಮಾತಿಗೆ ತಾವೇ ಅರ್ಥ ಕಾಣದ ಹೊತ್ತು ಸುತ್ತಲೂ ಚೆಲ್ಲಿದರು ಮಾತೇ ಮುತ್ತು. ನೆಲನ ತಾ ಉತ್ತು ಬಿತ್ತಿದ ಹೊತ್ತು ಬೆಳೆ ಚಿಗರದನ್ನು ಕಂಡು ಕಾಲು ಕಿತ್ತು. ತಟ್ಟನೆ ಏರಿದರು ಬಟ್ಟವಂದ ಕಂಟೆಳುಕಿನ ತನಕ ಸಂದೇಶ ತಾರೆ. ಸಾರಿಯೇ ಸಾರಿದರು ಮೆಲುಸುರು ಸೂಸಿದರು ಸಾರಿದ ಸಂದೇಶ ಸಂದೇಹವಾಗಿ ಅಂತೇಳಿ ಅವರು ಬಗ್ಗೆ. ಹೀಗೆ ಹಲವಾರು ನೀಳ್ಗವನಗಳಿದೆ. ತುಂಬ ಚೆನ್ನಾಗಿ ಕವನಗಳನ್ನು ಅವರು ಬರೆದಿದ್ದಾರೆ. ಅವರು ಕವಿಗಳಾಗಿಯೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಜನ ಗುರುತಿಸುವುದು ಅವ್ರನ್ನ ಕಾದಂಬರಿಕಾರರಾಗಿ, ಆದರೆ ಕಾದಂಬರಿಕಾರರಾದ ಕಾದಂಬರಿಕಾರಕ್ಕಿಂತ ಒಂದು ಗುರುತಿಸೋಕ್ಕಿಂತ ಅವರು ಕವಿಯೂ ಹೌದು, ಕಾದಂಬರಿಕಾರರು ಹೌದು, ನಾಟಕಕಾರರು ಹೌದು, ರಂಗಕರ್ಮಿಗಳು ಹೌದು, ಪ್ರವಾಸಿಗರು ಹೌದು, ಛಾಯಾಗ್ರಾಹಕರು ಹೌದು, ಶಿಕ್ಷಣ ತಜ್ಞರು ಹೌದು, ಏನೆಲ್ಲ ಅವರೆಲ್ಲದೂ ಹೌದು. ಆಮೇಲೆ ಒಂದಷ್ಟು ದಿವಸ ಬರೀ ಕಾಲ್ನಡಿಗೆನಲ್ಲೇ ದೇಶವನ್ನು ಸುತ್ತಿದ್ದವರು, ಪ್ರವಾಸ ಪ್ರಿಯರು ಅವರು. ಆಮೇಲೆ ಅವರು ಛಾಯಾಚಿತ್ರಕ್ಕಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಚಿತ್ರಗಳ ಬಗ್ಗೆ ಅವರು ಬಿಡಿಸಿದ್ದಾರೆ. ಒಂದು ಸಲ ನಾಗರಾಜ್ ವಾರಂಬಳ್ಳಿಯವರು ಅವರು ಛಾಯಾಚಿತ್ರವನ್ನು ತೋರಿಸಿದಾಗ ಅವರು ಹೇಳಿದ್ರಂತೆ, ನೀವು ಚಿತ್ರ ಬಿಡಿಸುವ ಮೊದಲು ನೀವು ಎಲ್ಲಿ ಚಿತ್ರವನ್ನು ಫೋಟೋ ತೆಗಿತೀರೋ ಅದ್ರ ಮುಂದೆ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ನೀವು ಫೋಟೋ ತೆಗಿರಿ, ಅವಾಗ ನಿಮಗೆ ಸರಿಯಾಗಿ ಅದನ್ನು ಇದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಕಾರಂತರು ಅನ್ನುವ ವ್ಯಕ್ತಿ ಇದೆ ಅಲ್ಲ, ಅದೊಂಥ ದೈತ್ಯ ಪ್ರತಿಭೆ. ನಿಜವಾಗಿ ನೋಬಲ್ ಪ್ರಶಸ್ತಿಗೆ ಅರ್ಹವಾದಂಥ ವ್ಯಕ್ತಿ, ಅವರಿಗೆ ನೋಬಲ್ ಪ್ರಶಸ್ತಿ ಸಿಗದೇ ಇರೋದೇ ನಮಗೆಲ್ಲರಿಗೂ ಬೇಸರದ ಸಂಗತಿ ಅಂತೇಳಿ. ಈಗ ಯಾರ್ಯಾರು ನೋಬಲ್ ಪ್ರಶಸ್ತಿ ತಗೊಂಡಿದ್ರು ಅದನ್ನು ಮೀರಿಸಿದಂಥ ವ್ಯಕ್ತಿ ಅಂತ ಹೇಳಿದರೆ ಶಿವರಾಮ ಕಾರಂತರು. ಕಾರಂತರು ಅಂದರೆ ಕಾರಂತರು, ಅವ್ರ ಬಗ್ಗೆ ಯಾರೂ ಅವರನ್ನು ಹೋಲಿಕೆಯನ್ನು ಬೇರೆ ಯಾರೂ ಇನ್ನೋರಿಗೆ ಹೋಲಿಸೋಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಮ್ಮೆ ಯಾರು ಬರೆದ್ರೂ ಕೂಡ ಕಾರಂತರ ಹಾಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಹೆಮ್ಮೆಯ ಕಾರಂತರನ್ನು ನೆನೆಸ್ತಾ ನಾನು ಮಾತು ಮುಗಿಸ್ತಿದ್ದೇನೆ. ಅವಕಾಶ ಕೊಟ್ಟದಕ್ಕಾಗಿ ವಂದನೆಗಳು, ನಮಸ್ಕಾರ. ಸ್ಮೃತಿ ಪಡಲದಿಂದ 1977 ಪ್ರಕಟವಾದಂತಹ ಕೃತಿ, ಪ್ರಕಟಣೆ ಬೆಂಗಳೂರಿನ ರಾಜಲಕ್ಷ್ಮಿ ಪ್ರಕಾಶನ. ಕಾರಂತರ ಆತ್ಮ ಕಥನದ ವಿಸ್ತೃತ ಸಂಪುಟಗಳ ಮೊದಲ ಭಾಗ. ಇದರಲ್ಲಿ ನಿಸರ್ಗ, ರಂಗಭೂಮಿ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಲೇಖನದ ಅಪಾರ ಅನುಭವ, ಪ್ರಯೋಗಗಳ ವಿವರವನ್ನು ನಾವು ಕಾಣಬಹುದಾಗಿದೆ. ಈ ಕೃತಿ 1981 ಮರುಮುದ್ರಣಗೊಂಡಿತ್ತು.